ಹಾಯ್ ಎವ್ರಿ ಒನ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಕುರಿತು ಮಹತ್ವದ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಕೂಡ ಪ್ರಕಟ ಮಾಡಿದ್ದಾರೆ ಇದನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗ್ಬೋದು ಇಲ್ಲಿ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಹೋಗೋಕೆ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಇಪ್ಪತ್ತೆರಡರಿಂದ ಶುರು ಆಗುತ್ತೆ ದ್ವಿತೀಯ ಪಿ ವಿದ್ಯಾರ್ಥಿಗಳು ಕೂಡ ಸೇಮ್ ಇದೇ ಮೇ ಇಪ್ಪತ್ತೆರಡರಿಂದ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಕೂಡ ಪ್ರಾರಂಭವಾಗುತ್ತೆ ಕೊನೆಯ ದಿನಾಂಕ ಪ್ರಥಮ ಮತ್ತು ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳಿಗೆ ಸೇಮ್ ಜೂನ್ ಹದಿನೈದು ಮೇ ಇಪ್ಪತ್ತೆರಡರಿಂದ ಜೂನ್ ಹದಿನೈದ್ರಿಗೂ ಕಾಲಕಾಶ ಇರುತ್ತೆ ಜೂನ್ ಹದಿನೈದು ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ ನಿಮಗೆ ಅಡ್ಮಿಷನ್ ಹೋಗೋಕ್ಕೆ ನಂತರ ನಿಮಗೆ ವಿತ್ ಫೈನು ಅಡ್ಮಿಷನ್ ಆಗೋಕ್ಕೆ ಚಾನ್ಸಸ್ ಕೂಡ ಕೆಲ ದಿನ ದಿನಗಳ ಕಾಲ ಕೊಡ್ತಾರೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ ಇಪ್ಪತ್ನಾಲ್ಕರನೇ ಸರಣ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಪ್ರವೇಶ ಪ್ರಕ್ರಿಯೆ ಮೇ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಾರಂಭವಾಗಲಿದೆ ಈಗಾಗಲೇ ರಾಜ್ಯದಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಕೂಡ ಪ್ರಕಟಣೆಗೊಂಡಿದ್ದು ಪಾಸಾದ ವಿದ್ಯಾರ್ಥಿಗಳಿಗೆ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಪ್ರಥಮ ಪಿ ಯು ಸಿ ಪ್ರವೇಶ ಪಡಿಬೋದಾಗಿರುತ್ತೆ ಫೇರಾದ ವಿದ್ಯಾರ್ಥಿಗಳು ಸಪ್ಲಿಮೆಂಟ್ರಿ ಎಕ್ಸಾಮ್ನ ಪ್ರತಿ ನಂತರ ಪಾಸಾಗಿ ನಂತರ ಮತ್ತೆ ಅವರು ಬೇಕಾದರೆ ಪ್ರಥಮ ಬಿ ಯು ಸಿಗೆ ಅಡ್ಮಿಷನ್ ಕೂಡ ಆಗಬಹುದು ಅದರ ಬಗ್ಗೆ ಲಾಸ್ಟ್ ಡೇಟ್ ಗೊತ್ತಿರೋ ಹಾಗೆ ನಿಮಗೆ ಜೂನ್ ಹದಿನೈದು ಕೊನೆಯ ದಿನಾಂಕ ಪ್ರಕಟಣೆ ಕೂಡ ಮಾಡಿದ್ದಾರೆ ಇದು ಎಲ್ಲ ಪೋಷಕರ ವಿದ್ಯಾರ್ಥಿಗಳ ಗಮನಕ್ಕೆ ನಂತರ ನೋಡೋದಾದರೆ ನೀವು ರಾಜ್ಯದಲ್ಲಿ ನಿಮಗೆ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳಿರ್ತವೆ ಅದರಲ್ಲಿ ನೀವು ಶೈಕ್ಷಣಿಕ ಪ್ರವೇಶ ಪ್ರಕ್ರಿಯೆ ಆರಂಭಿಸಲು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೂಡ ವೇಳಾಪಟ್ಟಿಯನ್ನು ಕೂಡ ಪ್ರಕಟ ಮಾಡಿದೆ ನಿಮಗೆ ಹೇಳಿರೋ ಪ್ರಕಾರ ವೇಳಾಪಟ್ಟಿಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ತ್ರೀ ಟೈಪ್ಸ್ ಆಫ್ ಕಾಲೇಜ್ ಇರ್ತವೆ ಒಂದು ಗೌರ್ಮೆಂಟ್ ಕಾಲೇಜ್ ಇರ್ತವೆ ಇನ್ನೊಂದು ಅನುದಾನಿತ ಗೌರ್ಮೆಂಟಿಂದ ಫಂಡ್ ಬರ್ತಿರತ್ತಲ್ಲ ಅನುದಾನಿತ ಕಾಲೇಜುಗಳು ಇನ್ನೊಂದು ಅನುದಾನಿತ ರಹಿತ ಕಾಲೇಜುಗಳು ಅಂದರೆ ಪ್ರೈವೇಟ್ ಕಾಲೇಜುಗಳು ಕೂಡ ಇರ್ತವೆ ಮೇ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ನಿಮಗೆ ಅಡ್ಮಿಷನ್ ಕೂಡ ಪ್ರಾರಂಭವಾಗ್ತದೆ ಇದು ಇವತ್ತಿನ ವಿಡಿಯೋ